thank you ಹಾಯ್ ಗೈಸ್ ವೆಲ್ಕಮ್ ಟು ಎನ್ ಎಸ್ ಕ್ರೀಷನ್ ಸವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಚ್ ಗೌಡ ಗೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಿಕೊಡ್ತೀನಿ ಅಂದರೆ ನೀವು ಡ್ಯಾಮ್ಲೇ ನೋಡಿದ್ದೀರಲ್ವಾ ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟಡಸ್ ಉಡುನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮಿಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಉಡೋಣ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಬಟನ್ನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬೀಟ್ ಮಾರ್ಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ ಫಸ್ಟ್ ನೀವು ಬೀಟ್ ಮಾರ್ಕ್ ಪ್ರೊಜೆಟ್ ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಬೀಟ್ ಮಾರ್ಕ್ ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ನಂತರ ಇದು ಜಸ್ಟ್ ಆಡಿಯೋ ಇರುತ್ತೆ ಇನ್ನು ನೀವೇನು ಮಾಡಬೇಕಾಗುತ್ತೆ ಇದು ಫಿಫ್ಟೀನ್ ಸೆಕೆಂಡ್ ವರ್ಗೂ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಿಲ್ಸ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೀಡಿಯಮಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಮ್ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಯಾರು ಫೋಟೋ ಆಡ್ ಮಾಡಬೇಕು ಅನ್ಕೊಂಡಿರ್ತಿರೋ ಅವ್ರ ಫೋಟೋನ ಸೆಲೆಕ್ಟ್ ಮಾಡಿ ಟಾಪಲ್ಲಿ ಡೂಟೋಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ ಒಂದು ಫಿಫ್ತ್ ಆಪ್ಷನ್ ಇಲ್ಲಿ ಟ್ಯಾಪ್ ಮಾಡಿಕೊಂಡ್ರಿ ಅಂದ್ರೆ ಈ ಒಂದು ಫಿಲ್ ಆಗುತ್ತೆ ಫಿಲ್ ಆಗಿ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಳ್ಳಿ ಎಂಡಿಗೆ ನಿಲ್ಸ್ಕೊಂಡು ಈ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ ಇಲ್ಲಿ ಟ್ಯಾಪ್ ಮಾಡಿ ಸ್ಟಾರ್ಟಿಂಗ್ ಎಂಡಿಂಗ್ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಮತ್ತೆ ಇಲ್ಲಿ ಸ್ಟಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ ನಂತರ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟೋಪಲ್ಲಿ ನಿಮಗೆ ಸರ್ಚ್ ಬಟನ್ ಇರುತ್ತೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕಾ ಸಾರಿ ಇಲ್ಲಿ ಬ್ಲರ್ ಅಂತಲೇ ಇರುತ್ತೆ ಸೆಂಟ್ರಲ್ಲಿ ಬ್ಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಗಶಿಯನ್ ಬ್ಲರ್ ಅಂತ ಇರುತ್ತೆ ಫೋರ್ತ್ ಆಪ್ಷನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಬ್ಲರ್ ಸ್ಟ್ರೆಂಥನ್ನು ಟ್ರೂನ್ ಟೂ ಹಂಡ್ರೆಡ್ಗೆ ನಿಲ್ಸ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಟೂ ಹಂಡ್ರೆಡ್ಗೆ ನಿಲ್ಸ್ಕೊಂಡು ನಂತರ ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಇದೇ ಲೇಯರ್ ಮೇಲೆ ಮತ್ತೆ ಟ್ಯಾಪ್ ಮಾಡ್ಕೊಳ್ಳಿ ಇದೇ ಲೇರ್ ಮೇಲೆ ಮತ್ತೆ ಟ್ಯಾಪ್ ಮಾಡ್ಕೊಂಡು ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಅಂತ ಟೈಪ್ ಮಾಡಿ ಎಸ್ ಐ ಎಂ ಪಿ ಅಂತ ಟೈಪ್ ಮಾಡಿ ಅಲ್ಲಿ ಸಿಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ನೋಡ್ತಿರ್ಬೋದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಅಂತ ಇರುತ್ತೆ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಿಂಪಲ್ ಅಂತ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ವೈಪ್ ಮಾಡಿದ್ರೆ ಅಂದರೆ ಫಿದರ್ ಇರುತ್ತೆ ಫಿದರನ್ನು ಟ್ವೆಂಟಿ ನಿಲ್ಸ್ಕೊಳ್ಳಿ ನಂತರ ಇಲ್ಲಿ ಪೊಸಿಷನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ವೈನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿ ನಂತರ ಕಂಪ್ಲೀಟ್ ಎಂಡಿಗೆ ನಿಸ್ಕೊಂಡ್ಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ನೀವು ಸ್ವೈಪ್ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟ್ ಎಂಡಿಕ್ ನಿಸ್ಕೊಂಡು ಇಲ್ಲಿ ರೈ ಸ್ವೈಪ್ ಮಾಡಬೇಕಾ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಸ್ವೈಪ್ ಮಾಡ್ಕೊಳ್ಳಿ ಇದು ತೌಸಂಡ್ ಫೈವ್ ಹಂಡ್ರೆಡ್ ಆಗೋವರೆಗೂ ಸ್ವೈಪ್ ಮಾಡಿ ತೌಸಂಡ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗತ್ತೆ ಈ ಪಾರ್ಟಿಕಲ್ಗಳು ನಮಗೆ ಅನಿಮೇಟ್ ಆಗೋದು ಶೋ ಆಗುತ್ತೆ ಇನ್ನು ನೆಕ್ಸ್ಟು ನೀವು ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕೋರ್ ಸೈಜ್ ಒಂದು ಶೇಪ್ ಇರುತ್ತೆ ನೀವು ನೋಡ್ತಿರ್ಬೋದು ಕರ್ವಿರುವಂಥದ್ದು ಎಡ್ ಜಿಲ್ಲದೇ ಇರುವಂಥದ್ದು ಕರ್ವಿರುವಂಥದ್ದು ಈ ಒಂದು ಶೇಪನ್ನು ಸೆಲೆಕ್ಟ್ ಮಾಡಿ ಶೇಪನ್ನು ಸೆಲೆಕ್ಟ್ ಮಾಡಿದ ನಂತರ ಮೂನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕು ಇದು ಸ್ವಲ್ಪ ಸೈಜ್ ಇನ್ಕ್ರೀಸ್ ಆಗೋವರೆಗೂ ಕೂಡ ಏಯ್ಟ್ ಫಿಫ್ಟಿ ವರ್ಗೂ ಸ್ವೈಪ್ ಮಾಡಿ ಏಯ್ಟ್ ಫಿಫ್ಟಿ ಕಂಪ್ಲೀಟ್ ಆಗಿ ತಕ್ಷಣ ಸ್ಟಾಪ್ ಮಾಡ್ಕೊಳ್ಳಿ ಏಯ್ಟ್ ಫಿಫ್ಟಿ ಕಂಪ್ಲೀಟ್ ಆಗಿದ್ದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಇಮೇಜ್ ಮೇಲೆ ಟ್ಯಾಪ್ ಮಾಡಿದ ನಂತರ ಕಂಪ್ಲೀಟ್ ಎಂಡಿಗ್ ನುಸ್ಕೊಳ್ಳಿ ಎಂಡಿಗೆ ನುಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ ಈ ಶೇಪ್ ಏನಾಗುತ್ತೆ ಅಂದರೆ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ ವರೆಗೂ ಎಕ್ಸ್ಟೆಂಡ್ ಆಗಿದ ನಂತರ ಮತ್ತೆ ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಶೇಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಪ್ಲಸ್ ಮಾರ್ಕ್ ಇರೋದು ನೋಡಿ ಲೇಯರ್ ಆಪ್ಷನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ ಡುಪ್ಲಿಕೇಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಒಂದು ಲೇಯರ್ ಎರಡು ಲೇಯರಾಗಿ ಕನ್ವರ್ಟ್ ಆಗುತ್ತೆ ಫಸ್ಟ್ ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಸೆಕೆಂಡ್ ಲೇಯರ್ನ ಜಸ್ಟ್ ಮಾರ್ಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಟಾಪಲ್ಲಿ ಸೆಕೆಂಡ್ ಆಪ್ಷನ್ ಇರುತ್ತೆ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ ಟಾಪಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಏನಾಗುತ್ತೆ ಮರ್ಜಾಗಿ ಒಂದು ಗ್ರೂಪ್ ಆಗುತ್ತೆ ಓಕೆನಾ ಗ್ರೂಪ್ ಆಗಿದ ನಂತರ ಅದೇ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನು ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅನ್ಕೊಂಡಿರ್ತಾರೆ ಅವ್ರ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಂಗ್ ನಿಲ್ಸ್ಕೊಬೇಕಾಗುತ್ತೆ ಎಂಡಿಂಗ್ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಫೋಟೋ ಎಕ್ಸ್ಟ್ಯಾಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಮತ್ತೆ ಈ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಎರಡು ಶೇಪ್ ಮೇಲೆ ಟ್ಯಾಪ್ ಮಾಡಿಕೊಂಡು ಸೆಂಟ್ರಿಗೆ ತಗೊಳ್ಳಿ ಮತ್ತೆ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಮೂವ್ ಟ್ರಾನ್ಸ್ ಮೇಲೆ ಟ್ಯಾಪ್ ಮಾಡಿ ಥರ್ಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಸೈಜ್ ಡಿಕ್ರೀಸ್ ಮಾಡಿ ಫಸ್ಟ್ ಆಪ್ಷನ್ ಯೂಸ್ ಮಾಡ್ಕೊಂಡು ಫೇಸ್ ಕಾರ್ನ್ಸ್ ರೀತಿ ಕರೆಕ್ಟ್ಲಿ ಸ್ಟ್ರೈಟ್ ಲೈನ್ ಅಡ್ಜಸ್ಟ್ ಮಾಡಿಕೊಂಡು ಫೋಟೋನ ಸೆಟ್ ಮಾಡಿ ಸೆಟ್ ಮಾಡಿದ ನಂತರ ಈ ಪಿಕ್ಚರ್ಗೆ ಬಾರ್ಡರ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಬಾರ್ಡರ್ ಅಂಡ್ ಶಾಡೋ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಆಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೈಜನ್ನು ನೀವು ಫಿಫ್ಟೀನಿಗೆ ನಿಲ್ಸ್ಕೊಳ್ಳಿ ಬಾರ್ಡರ್ ಸೈಜ್ ಫಿಫ್ಟೀನಿಗೆ ನಿಲ್ಸ್ಕೊಳ್ಳಿ ನಂತರ ಈ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ ಶ್ಯಾಡೋದು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಶಾಡೋನ ಇನೇಬಲ್ ಮಾಡಿ ನಂತರ ಶಾಡೋ ಸೈಜ್ ಒಂದು ಫಿಫ್ಟೀನಿಗೆ ನಿಲ್ಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಸ್ವೈಪ್ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಪೊಸಿಷನ್ ವೈ ಎಕ್ಸ್ ಮತ್ತೆ ವೈ ಇರುತ್ತೆ ಎಕ್ಸ್ ಅನ್ನು ಫಸ್ಟ್ ಟೆನ್ನಿಗೆ ನಿಲ್ಸ್ಕೊಳ್ಳಿ ನೆಕ್ಸ್ಟ್ ವೈ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ವೈ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಅದನ್ನು ಕೂಡ ಒಂದು ಟೆನ್ನಿಗೆ ನಿಲ್ಸಿಕೊಳ್ಳಿ ತ್ರೀಡಿನಲ್ಲಿ ನಿಮಗೆ ಶೋ ಆಗುತ್ತೆ ಓಕೆನಾ ಈ ರೀತಿ ನಿಲ್ಸಿದ ನಂತರ ಇದೇ ಲೇಯರ್ ಮೇಲೆ ನೀವು ಮತ್ತೆ ಟ್ಯಾಪ್ ಮಾಡಬೇಕಾಗುತ್ತೆ ಈ ಗ್ರೂಪ್ ಏನಿರುತ್ತೋ ಈ ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಈ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೂಪ್ಲಿಕೇಟ್ ಲೇರ್ ಅಂತ ಇರುತ್ತೆ ಡೂಪ್ಲಿಕೇಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಒಂದು ಲೇಯರ್ ಎರಡು ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ ನಂತರ ಇಲ್ಲಿ ಫಸ್ಟ್ ಗ್ರೂಪ್ ಇರುತ್ತೆ ನೋಡಿ ಫಸ್ಟ್ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ನಂತರ ಇಲ್ಲಿ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಸ್ವೈಪ್ ಮಾಡ್ಕೊಳ್ಳಿ ಸೈಜ್ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಫಿಫ್ಟ್ ನೈಂಟಿಗೆ ಫಿಫ್ ಫೈವ್ ನೈಂಟಿಗೆ ನಿಲ್ಸ್ಕೊಳ್ಳಿ ನೆಕ್ಸ್ಟ್ ಅದೇ ಚಿಕ್ಕ ಗ್ರೂಪ್ ಇರುತ್ತೆ ನೋಡಿ ಆ ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಮೂವ್ ಅನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಆಪ್ಷನ್ ರೋಟೇಟ್ ಇರುತ್ತೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡಿ ಫೈವ್ ಸೆಕೆಂಡ್ಗೆ ಒಂದು ಬೀಟ್ ಮಾರ್ಕ್ ಇರುತ್ತೆ ಓಕೆನಾ ಫೈವ್ ಸೆಕೆಂಡ್ಗೆ ಒಂದು ಬೀಟ್ ಮಾರ್ಕ್ ಇರುತ್ತೆ ಅಲ್ಲಿ ನಿಲ್ಲಿಸ್ಕೊಂಡು ಈ ಪಾಯಿಂಟ್ ಇರುತ್ತೆ ನೋಡಿ ವೈಟ್ ಪಾಯಿಂಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ರೋಟೇಟ್ ಮಾಡಬೇಕಾಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ರೋಟೇಟ್ ಮಾಡ್ಕೊಳ್ಳಿ ತ್ರೀ ಸಿಕ್ಸ್ಟಿ ಜೀರೋ ಆಗಿದ ತಕ್ಷಣ ಅಲ್ಲಿ ನೀವು ಸ್ಟಾಪ್ ಮಾಡ್ಕೊಳ್ಳಿ ಮತ್ತೆ ಫೈವ್ ಸೆಕೆಂಡ್ ನೀವು ಮೂವ್ ಮಾಡಬೇಕಾಗುತ್ತೆ ಓಕೆನಾ ಮತ್ತೆ ಫೈವ್ ಸೆಕೆಂಡ್ ಒಂದು ಟೆನ್ ಸೆಕೆಂಡ್ ಒಂದು ಬೀಟ್ ಮಾರ್ಕ್ ಇರುತ್ತೆ ಅಲ್ಲಿ ನಿಲ್ಸ್ಕೊಳ್ಳಿ ಮತ್ತೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಒಂದು ಸರ್ಕಲ್ ತಗೊಳ್ಳಿ ತ್ರೀ ಇಲ್ಲಿ ಜೀರೋ ಆಗುತ್ತೆ ಟೂ ಎಕ್ಸ್ ಆಗಿರುತ್ತೆ ಸೇಮ್ ಇನ್ನು ಹೆಂಡಿಗೆ ನಿಲ್ಸ್ಕೊಳ್ಳಿ ಮತ್ತೆ ಸರ್ಕಲ್ ಒಂದು ರೊಟೇಟ್ ಹೊಡಿಬೇಕಾಗುತ್ತೆ ಆವಾಗ ಏನಾಗುತ್ತೆ ಅಂದ್ರೆ ಜೀರೋ ಬಂದು ನಿಲ್ಸ್ಕೊಳ್ಳುತ್ತೆ ತ್ರೀ ಎಕ್ಸ್ ಆಗಿರುತ್ತೆ ಇದನ್ನ ರೊಟೇಟ್ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ರೀತಿ ರೊಟೇಟ್ ಆಗ್ತಾ ಇರುತ್ತೆ ಇಮೇಜು ಮ್ಯೂಸಿಕ್ ಪ್ಲೇಯರ್ ಇತ್ತು ಇನ್ನು ನೆಕ್ಸ್ಟ್ ಬ್ಯಾಕಿಗೆ ಬನ್ನಿ ಬ್ಯಾಕಿಗ್ ಬಂದಿದ ನಂತರ ಶೇಕ್ ನ ಓಪನ್ ಮಾಡ್ಕೊಳ್ಳಿ ಶೇಕ್ ಎಫೆಕ್ಟ್ ನ ಓಪನ್ ಮಾಡಿದ ನಂತರ ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಸೆಲೆಕ್ಟ್ ಆ ಲೇಯರ್ ಅಂತ ಇರುತ್ತೆ ಸೆಲೆಕ್ಟ್ ಆ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಎಲ್ಲ ಸೆಲೆಕ್ಟ್ ಆಗುತ್ತೆ ಮತ್ತೆ ಅದೇ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿಸ್ ಸೆವೆನ್ ಲೇಯರ್ಸ್ ಅಂತ ಇರುತ್ತೆ ಕಾಪಿ ಸೆವೆನ್ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ ಏಳು ಲೇಯರ್ ಕಾಪಿ ಆಗುತ್ತೆ ನಂತರ ಬಿಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಸೆವೆನ್ ಲೇಯರ್ ಅಂತ ಇರುತ್ತೆ ಇಲ್ಲಿ ಟ್ಯಾಪ್ ಮಾಡಿ ಜನ ಲಿರಿಕ್ಸ್ ಆಡ್ ಆಗುತ್ತೆ ವೀಡಿಯೋ ಪ್ಲೇ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳಿಸಿಕೊಂಡು ಸಿಂಪಲ್ ಟ್ರೀಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್